ಸ್ನೇಹಿತರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವ ಶಕ್ತಿ ಭಗವಂತನಿಗೆ ಹೇಗೆ ಇದೆಯೋ ಅದೇ ರೀತಿ ಈ ಪ್ರಪಂಚನ ಹಾಳು ಮಾಡುವ ಶಕ್ತಿ ಕೂಡ ಆ ದೇವರಿಗೆ ಇದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ಆ ಭಗವಂತ ಖಂಡಿತ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಇವತ್ತಿನ ವಿಡಿಯೋನಲ್ಲಿ ಮುಂಬೈನಲ್ಲಿ ವಾಸ ಮಾಡುತ್ತಿರುವ ಸತ್ಯಪಾಲ್ ಎಂಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಭಗವಂತ ಶಿವನ ಒಂದು ಅದ್ಭುತ ಚಮತ್ಕಾರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಸತ್ಯಪಾಲ್ ಮುಂಬೈ ಮಹಾನಗರಿಯ ತರಕಾರಿ ಮಾರ್ಕೆಟ್ನಲ್ಲಿ ತಳ್ಳುವ ಗಾಡಿಯಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಮಾರಾಟ ಮಾಡುತ್ತಾ ಜೀವನ ಮಾಡುತ್ತಿದ್ದ ಪ್ರತಿದಿನ ಸತ್ಯಪಾಲ್ ಮಾರ್ಕೆಟ್ನಲ್ಲಿ ತರಕಾರಿ ಮಾರಿ ಹಣ ಸಂಪಾದಿಸಿದರೆ ಮಾತ್ರ ಆತನಿಗೆ ಮತ್ತು ಹೆಂಡತಿ ಮಕ್ಕಳಿಗೆ ಮೂರು ಹೊತ್ತು ಅಂದಿನ ದಿನ ಊಟ ಮಾಡಲು ಹಣ ಸಿಗುತ್ತಿತ್ತು ಆದರೆ ಈ ಕೊರೋನಾ ಎಂಬ ರಣಭೀಕರ ಕಾಯಿಲೆ ಕಾರಣ ಈಗ ಭಾರತ ದೇಶದ ಹಲವು ರಾಜ್ಯಗಳಲ್ಲಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ ಹೀಗಾಗಿ ಮುಂಬೈನಲ್ಲೂ ಕೂಡ ಈಗ ಲಾಕ್ಡೌನ್ ಇದೆ ಈ ಲಾಕ್ಡೌನ್ನಿಂದ ಪ್ರತಿದಿನ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿರುವ ಸತ್ಯಪಾಲ್ ರೀತಿಯ ಹಲವು ವ್ಯಾಪಾರಿಗಳಿಗೆ ಜೀವನ ನರಕ ಆಗಿದೆ ಬೆಳಗ್ಗೆ ಕೆಲವೇ ಗಂಟೆಗಳು ಮಾತ್ರ ವ್ಯಾಪಾರ ಮಾಡಲು ಪರ್ಮಿಷನ್ ಇದೆ ಆದರೆ ಈ ವೇಳೆಯಲ್ಲಿ ಮಾತ್ರ ವ್ಯಾಪಾರ ಮಾಡಿದರೆ ಅವರು ಹಾಕಿರುವ ಬಂಡವಾಳಕ್ಕೆ ಅರ್ಧಷ್ಟು ಹಣ ಕೂಡ ವಾಪಸ್ ಬರುತ್ತಿರಲಿಲ್ಲ ಅಷ್ಟರಲ್ಲೇ ಸತ್ಯಪಾಲ್ ಆರೋಗ್ಯ ಕೂಡ ಕೈಕೊಟ್ಟಿತ್ತು ದಿನಗಳು ಕಳೆದಂತೆ ಸತ್ಯಪಾಲ್ ಆರ್ಥಿಕ ಸ್ಥಿತಿ ತುಂಬಾ ಹೀನಾಯ ಹಂತಕ್ಕೆ ತಲುಪಿತ್ತು ಸತ್ಯಪಾಲ್ ಮತ್ತು ಕುಟುಂಬಕ್ಕೆ ಇರಲು ಮನೆಯೂ ಇಲ್ಲದಂತಾಯಿತು ಬಾಡಿಗೆ ಕಟ್ಟದೇ ಇದ್ದ ಕಾರಣ ಸತ್ಯಪಾಲ್ ಕುಟುಂಬವನ್ನು ಬಿಲ್ಡಿಂಗ್ ಓನರ್ ಮನೆಯಿಂದ ಹೊರಗಡೆ ಹಾಕಿದ್ದ ಕೊನೆಗೆ ಸತ್ಯಪಾಲ್ಗೆ ತಿನ್ನಲು ಅನ್ನ ಕೂಡ ಸಿಗದಂತಾಯಿತು ಸತ್ಯಪಾಲ್ ಬಳಿ ಒಂದು ಕೆಜಿ ಅಕ್ಕಿ ತೆಗೆದುಕೊಳ್ಳಲು ಸಹ ಹಣ ಇರಲಿಲ್ಲ ಇಂದಿಗೆ ಸತ್ಯಪಾಲ್ ಕುಟುಂಬದವರು ಊಟ ಮಾಡಿ ಮೂರು ದಿನ ಆಗಿತ್ತು ಬರೀ ನೀರು ಕುಡಿದೆ ಮೂರು ದಿನ ಇಡೀ ಕುಟುಂಬ ಜೀವನ ಮಾಡಿತ್ತು ಊಟ ಮಾಡದ ಕಾರಣ ಸತ್ಯಪಾಲ್ ಕುಟುಂಬದವರಿಗೆ ನಿಶಕ್ತಿ ಕಾಡಲು ಶುರುವಾಯಿತು ಕೆಲ ದಿನಗಳು ಇದೇ ರೀತಿ ನಡೀತಿತ್ತು ಆದರೆ ಒಂದು ದಿನ ಸತ್ಯಪಾಲ್ನ ಪೂರ್ತಿ ಕುಟುಂಬ ತಿನ್ನಲು ಊಟವಿಲ್ಲದೆ ಸಾಯುವ ಸ್ಥಿತಿಗೆ ಬಂದಿತ್ತು ಸತ್ಯಪಾಲ್ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ ಕುಟುಂಬದವರು ಯಾರೊಬ್ಬರೂ ಬದುಕುಳಿಯುವ ಸಾಧ್ಯತೆಯೇ ಇರಲಿಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸತ್ಯಪಾಲ್ನ ಇಡೀ ಕುಟುಂಬದ ನರಮೇಧ ನಡೆಯಬೇಕಿತ್ತು ಆದರೆ ಅಷ್ಟರಲ್ಲೇ ಭಗವಂತ ಶಿವನ ಕಣ್ಣು ತನ್ನ ಭಕ್ತ ಸತ್ಯಪಾಲ್ ಮೇಲೆ ಬಿದ್ದಿತ್ತು ಸತ್ಯಪಾಲ್ಗೆ ದೇವರು ಶಿವ ಅಂದರೆ ತುಂಬ ಪ್ರೀತಿ ಮತ್ತು ಗೌರವ ಪ್ರತಿದಿನ ತರಕಾರಿ ಮಾರಲು ಹೋಗುವ ಮುಂಚೆ ಮನೆಯಲ್ಲಿದ್ದ ಶಿವಪರಮಾತ್ಮನ ಫೋಟೋಗೆ ಪೂಜೆ ಮಾಡಿದ ನಂತರವಷ್ಟೇ ಮನೆಯಿಂದ ಹೊರಗೆ ಸತ್ಯಪಾಲ್ ಕಾಲಿಡುತ್ತಿದ್ದ ಇಂಥ ತನ್ನ ಪರಮ ಭಕ್ತನೊಬ್ಬ ಸಾಯುವಂತ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಗೊತ್ತಾದಾಗ ಆ ದೇವರು ಶಿವ ಸುಮ್ಮನೆ ಇರಲು ಹೇಗೆ ಸಾಧ್ಯ ಎಳಿ ಸಹತ್ರೆ ನೋವೇ ಚಾನ್ಸೇ ಇಲ್ಲ ಸತ್ಯಪಾಲ್ ಮತ್ತು ಕುಟುಂಬ ರಸ್ತೆಯ ಫುಟ್ಪಾತ್ ಮೇಲೆ ಮಲಗಿಕೊಂಡು ಹಸಿವಿನಿಂದ ಒದ್ದಾಡುತ್ತಿತ್ತು ಇವತ್ತು ಕೂಡ ತಮಗೆ ಊಟ ಸಿಗಲ್ಲ ಎಂದು ಎಲ್ಲರೂ ಅಂದುಕೊಂಡಿದ್ದರು ಸಮಯ ಆಗಲೇ ರಾತ್ರಿ ಹತ್ತು ಗಂಟೆ ಆಗಿತ್ತು ಆ ರಸ್ತೆ ಸ್ಮಶಾನದ ರೀತಿ ಗಾಡಿಗಳಿಲ್ಲದೆ ಓಡಾಡುವ ಜನಗಳಿಲ್ಲದೆ ಬಿಕ್ಕೋ ಎನ್ನುತ್ತಿತ್ತು ಆಗ ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿಗೆ ಬಂದು ಒಂದು ದೊಡ್ಡ ಬ್ಯಾಗ್ ಹಿಡಿದುಕೊಂಡು ಬಂದಿದ್ದ ಬಂದವನೇ ಆ ಹಿರಿಯ ವ್ಯಕ್ತಿ ಸತ್ಯಪಾಲ್ಗೆ ಆ ಬ್ಯಾಗ್ ತಗೊಳ್ಳಿ ಎಂದು ಕೊಟ್ಟ ಮೊದಲು ಸತ್ಯಪಾಲ್ ಬೇಡ ಎಂದು ಬ್ಯಾಗ್ ಇಸ್ಕೊಳ್ಳಲು ನಿರಾಕರಿಸಿದ್ದ ಆಗ ಆ ವ್ಯಕ್ತಿ ಸತ್ಯಪಾಲ್ ನಿನಗೆ ಅಂತಲೇ ಈ ಬ್ಯಾಗ್ ಮೇಲಿಂದ ದೊಡ್ಡವರು ಕೊಟ್ಟು ಕಳಿಸಿದ್ದಾರೆ ನೀನು ಇದನ್ನು ತೆಗೆದುಕೊಳ್ಳಲೇಬೇಕು ಎಂದು ಹೇಳಿ ಆ ದೊಡ್ಡ ಬ್ಯಾಗ್ನ ಅಲ್ಲೇ ಇಟ್ಟು ಆ ಪರಿಚಿತ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ ತನ್ನ ಹೆಸರು ಸತ್ಯಪಾಲ್ ಎಂದು ಆ ಪರಿಚಿತ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು ಎಂದು ಸತ್ಯಪಾಲ್ಗೆ ಟೆನ್ಷನ್ ಶುರುವಾಯಿತು ಸರಿ ಬಿಡು ಎಂದು ಬ್ಯಾಗ್ ಒಳಗೆ ಏನಿದೆ ನೋಡೋಣ ಎಂದು ಬ್ಯಾಗ್ ಓಪನ್ ಮಾಡಿದರೆ ದುಡ್ಡು ಹಣ ಕಾಸು ಎರಡು ಸಾವಿರ ಮುಖಬಲೆಯ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣ ಆ ಬ್ಯಾಗ್ನಲ್ಲಿ ಇತ್ತು ಹಣ ಜೊತೆಗೆ ಸತ್ಯಪಾಲ್ ಕುಟುಂಬಕ್ಕೆ ಒಂದು ಒತ್ತಿಗೆ ಬೇಕಾದಷ್ಟು ಊಟ ಕೂಡ ಇತ್ತು ಹಾಗೆ ಹಣದ ಕಂತೆಗಳ ಮಧ್ಯಭಾಗದಲ್ಲಿ ದೇವರು ಶಿವನ ಒಂದು ಫೋಟೋ ಕೂಡ ಇತ್ತು ಶಿವಪರಮಾತ್ಮನ ಫೋಟೋ ನೋಡಿದ ತಕ್ಷಣ ಆ ಪರಿಚಿತ ವ್ಯಕ್ತಿ ಆಗಲೇ ದೊಡ್ಡವರು ಕೊಟ್ಟು ಕಳಿಸಿದ್ದಾರೆ ಎಂದು ಹೇಳಿದ್ದು ಯಾರಿಗೆ ಯಾರು ದೊಡ್ಡವರು ಎಂದು ಸತ್ಯಪಾಲ್ಗೆ ಈಗ ಅರ್ಥವಾಯಿತು ಹೌದು ಭಗವಂತ ಶಿವನೇ ಭಕ್ತ ಸತ್ಯಪಾಲ್ನ ಕಷ್ಟ ನೋಡಿ ಆತನಿಗೆ ಮಾರುವೇಷದಲ್ಲಿ ಬಂದು ಹಣದ ಬ್ಯಾಗ್ ಕೊಟ್ಟು ಹೋಗಿದ್ದರು ಎಂದು ಸತ್ಯಪಾಲ್ಗೆ ಅರ್ಥವಾಯಿತು ಸತ್ಯಪಾಲ್ ಮತ್ತು ಕುಟುಂಬ ಆ ಬ್ಯಾಗ್ನಲ್ಲಿದ್ದ ಊಟವನ್ನು ಹೊಟ್ಟೆ ತುಂಬ ತಿಂದು ಆ ಐವತ್ತು ಲಕ್ಷ ಹಣದ ಬ್ಯಾಗ್ ಅನ್ನು ಎತ್ತಿಕೊಂಡು ರಸ್ತೆಯಿಂದ ಎದ್ದು ಹೋದರು ದೇವರು ಕೊಟ್ಟಾಣದಲ್ಲಿ ಒಂದು ಸಣ್ಣ ಮನೆ ತೆಗೆದುಕೊಂಡ ಸತ್ಯಪಾಲ್ ಈಗ ಉಳಿದ ದುಡ್ಡನ್ನು ತಮ್ಮ ಊಟ ತಿಂಡಿಗೆ ಖರ್ಚು ಮಾಡಿಕೊಂಡು ಬೇರೆ ಇವರ ರೀತಿಯೇ ಕಷ್ಟದಲ್ಲಿರೋ ಜನಗಳಿಗೆ ಊಟವನ್ನು ದಾನವಾಗಿ ನೀಡುತ್ತಿದ್ದಾರೆ ಸ್ನೇಹಿತರೆ ಭಗವಂತ ಶಿವನ ಮೇಲೆ ನಿಮಗೆ ನಂಬಿಕೆ ಇದ್ದು ಈಗಲೂ ಕೂಡ ತನ್ನ ಭಕ್ತರಿಗೆ ಸಹಾಯ ಮಾಡಲು ಮಾರುವೇಷದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಶಿವ ಪರಮಾತ್ಮ ಬಂದೇ ಬರುತ್ತಾರೆ ಎಂಬ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನೋಡಿದ ಕೂಡಲೇ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ ಆ ಭಗವಂತ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸು ಕೊಡುತ್ತಾರೆ